ಲೋಕಸಭೆಯಲ್ಲಿ ಈ ಬಾರಿ ಮಕ್ಕಳ ಪಾಲಿಟಿಕ್ಸ್ ಮಕ್ಕಳನ್ನ ಕಣಕ್ಕಿಳಿಸಲು ಮಂತ್ರಿಗಳ ತಯಾರಿ ಯಾವ ಯಾವ ಕ್ಷೇತ್ರದಿಂದ ಯಾರ ಸ್ಪರ್ಧೆ ಗೊತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಅಬ್ದೀರ್ ಎಲ್ಲ ಮಿನಿಸ್ಟರ್ ಮಕ್ಕಳೆಲ್ಲ ಸಂಸದರಾಗಬೇಕು ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವ ವಿಚಾರ ಇದು ಸದ್ಯ ಕಾಂಗ್ರೆಸ್ ಅಧಿಕಾರದಲ್ಲಿ ಇರೋದ್ರಿಂದ ಸಚಿವರ ಮಕ್ಕಳು ಸಂಸದರಾಗ್ತಾರ ಅನ್ನೋ ಚರ್ಚೆ ಇದೇ ಕಾರಣಕ್ಕಾಗಿ ಮಕ್ಕಳ ಲೋಕ ಲೋಕಸಭಾ ಚುನಾವಣೆ ಕೇವಲ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಸಚಿವರ ಮಕ್ಕಳು ಬಿ ಜೆ ಪಿಯಲ್ಲಿ ಕೂಡ ರಾಜಕಾರಣಿಗಳ ಮಕ್ಕಳು ಅಥವಾ ಶಾಸಕರ ಮಕ್ಕಳು ಜೆ ಡಿ ಕೂಡ ಶಾಸಕರ ಮಕ್ಕಳು ಬಿ ಜೆ ಡಿ ಎಸ್ ಮುಖಂಡರ ಮಕ್ಕಳು ದಳಪತಿಗಳ ಮಕ್ಕಳು ಯಾರು ಬೇಕಾದ್ರೂ ಕಣಕ್ಕಿಳಿಬೋದು ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹೊಸ ಜನರೇಷನ್ ಯಂಗ್ ಜನರೇಷನ್ ಕಣಕ್ಕಿಳಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ ಹೌದು ವೀಕ್ಷಕರೇ ಸಾಕಷ್ಟು ಚರ್ಚೆ ನಡೀತಾ ಇದೆ ಹೊಸ ಮುಖಗಳಿಗೆ ಅವಕಾಶವನ್ನ ಮಾಡಿಕೊಡಬೇಕು ಮೊದಲನೇದಾಗಿ ಕೇಳಿ ಬರ್ತಿರೋ ಹೆಸರು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಚರ್ಚೆ ಆಗ್ತಿರುವಂಥ ಹೆಸರು ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಬೆಳಗಾವಿ ಭಾಗದಲ್ಲಿ ಅತಿ ಹೆಚ್ಚು ಪ್ರಭಾವಿ ನಾಯಕರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಈ ಬಾರಿ ತಮ್ಮ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಕಣಕ್ಕಿಳಿಸೋಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಚರ್ಚೆ ಎರಡು ಸಾವಿರದ ಇಪ್ಪತ್ತೊಂದರ ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲಿ ಬಿ ಜೆ ಪಿಯ ಮಂಗಳ ಅಂಗಡಿ ಗೆಲುವು ಸಾಧಿಸಿದ್ದು ಈ ಬಾರಿ ಮಂಗಳ ಅಂಗಡಿಯವರ ವರ್ಚಸ್ಸು ಕ್ಷೇತ್ರದಲ್ಲಿ ಕಡಿಮೆ ಆಗಿದೆ ಎನ್ನಲಾಗಿದೆ ಈ ಬಾರಿ ಸತೀಶ್ ಜಾರಕಿಹೊಳಿ ಸ್ಪರ್ಧಿಸಿದರೆ ಸುಲಭವಾಗಿ ಬೆಳಗಾವಿ ಕ್ಷೇತ್ರದಲ್ಲಿ ಗೆಲುವನ್ನು ದಾಖಲಿಸ್ಬೋದು ಅನ್ನೋ ಲೆಕ್ಕಾಚಾರ ಆದರೆ ನಾನು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಎಂದಿರುವ ಸತೀಶ್ ಜಾರಕಿಹೊಳಿ ಅವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋಕೆ ಆಸಕ್ತಿ ಇಲ್ಲ ಹೀಗಾಗಿ ತಮ್ಮ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಕಾಂಗ್ರೆಸ್ನಿಂದ ಕಣಕ್ಕಿಳಿಸ್ತಾರೆ ಅನ್ನೋ ಲೆಕ್ಕಾಚಾರ ಎಸ್ ಇನ್ನ ಮತ್ತೊಂದು ಕಡೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಮಾಜಿ ಶಾಸಕ ಕಣಕ್ಕಿಳಿತಾರ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಬಳಿಕ ಯತೀಂದ್ರ ಒಂದು ಹೆಜ್ಜೆ ಹಿಂದೆ ಇಟ್ಟವ್ರೆ ಅನ್ನೋ ಚರ್ಚೆಯನ್ನು ನಡೀತಾ ಇದೆ ಈಗಾದರೂ ಮಾಡಿ ಹಳೆ ಮೈಸೂರು ಭಾಗದಲ್ಲಿ ಬಲಿಷ್ಠವಾಗಿರುವಂಥ ಜೆ ಡಿ ಎಸ್ ಬಿ ಜೆ ಪಿಗೆ ಸಪೋರ್ಟನ್ನು ಮಾಡಿ ಕಾಂಗ್ರೆಸ್ಸನ್ನು ಧೂಳಿಪಟ ಮಾಡಬೇಕನ್ನೋ ಚರ್ಚೆಗಳು ಹೀಗಾಗಿ ಸಿದ್ದರಾಮಯ್ಯ ಅವರೇ ತಮ್ಮ ಮಗನನ್ನು ಬಲಿಪಶು ಮಾಡೋದು ಬೇಡ ಅನ್ನೋ ಕೂಡ ಕೂಡ ಒಂದಷ್ಟು ಜನ ಆಪ್ತರವ್ರಿಗೆ ಸಲಹೆ ಕೊಟ್ಟವರಂತೆ ಈ ಬಾರಿ ಬೇಡ ಸಾಹೇಬ್ರೆ ಯತೀಂದ್ರಾಜ ಚಿಕ್ಕವ್ರನ್ನ ಕರ್ಕ ಬರೋದು ಬೇಡ ಅವರು ಮುಂದಿನ ಸಲ ವರ್ಣದಲ್ಲಿ ನಿಂತ್ಕೊಂಡು ಗೆದ್ಕೊಳ್ಳಿ ರಾಜ್ಯ ರಾಜಕೀಯದಲ್ಲಿ ಆ್ಯಕ್ಟಿವ್ ಆಗಿರಲಿ ಅನವಶ್ಯಕವಾಗಿ ಯಾಕಂದರೆ ಲೋಕಸಭಾ ಚುನಾವಣೆಗಳಲ್ಲಿ ನೀವು ಕೂಡ ಎರಡು ಸಲ ಸ್ಪರ್ಧಿ ಸೋತಿದ್ದೀರಾ ನಿಮ್ಮ ಮಗನಗೂ ಆ ರೀತಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೋದು ಬೇಡ ಅಂತ ಒಂದು ಜನ ಸಲಹೆ ಕೊಟ್ಟವ್ರಂತೆ ಹೀಗಾಗಿ ಚರ್ಚೆ ನಡೀತಿರೋದಂತೂ ಸಹಜ ಮೈಸೂರಲ್ಲಿ ಎಸ್ಪೆಷಲಿ ಕಾಂಗ್ರೆಸ್ಗೆ ಡಜನ್ ಗಟ್ಟಲೆ ಆಕಾಂಕ್ಷಿಗಳವರೇ ಅದರಲ್ಲಿ ಯತೀಂದ್ರ ಡಾಕ್ಟರ್ ಯತೀಂದ್ರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮೈಸೂರು ಭಾಗದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಇನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಸಚಿವ ರಾಮಲಿಂಗಾರೆಡ್ಡಿಯವರ ಪುತ್ರಿ ಸೌಮ್ಯ ರೆಡ್ಡಿ ಅವರನ್ನ ಕಣಕ್ಕಿಳಿಸ್ಬೇಕನ್ನೋ ಚರ್ಚೆ ಕೂಡ ನಡೀತಾ ಇದೆ ಮಾಜಿ ಶಾಸಕಿಯೂ ಆಗಿರುವಂಥ ಸೌಮ್ಯ ರೆಡ್ಡಿ ಅವರನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸೋ ಕುರಿತು ರಾಮಲಿಂಗಾರೆಡ್ಡಿಯವರದಾಗಲೇ ಹೈಕಮಾಂಡ್ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಅಂದರೆ ರಾಹುಲ್ ಗಾಂಧಿ ಅವರ ಜೊತೆ ಹಾಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆ ಕೂಡ ಚರ್ಚೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಯಾಕೆಂದರೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ಗೆ ಅಭ್ಯರ್ಥಿಗಳು ಬೇಕು ಗೆಲುವಿನ ಅಭ್ಯರ್ಥಿಗಳು ಬೇಕು ಹೀಗಾಗಿ ಸೌಮ್ಯ ರೆಡ್ಡಿ ಅವರ ಹೆಸರು ಕೂಡ ಬರ್ತಾ ಇದೆ ಇನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನಲ್ಲಿ ಎಚ್ ಸಿ ಮಾದೇವಪ್ಪ ಅವರು ನಿಂತ್ಕೀರ ಅಂತ ಪಕ್ಷ ಕೇಳ್ತಾ ಇದ್ದೆ ಏ ಇಲ್ಲ 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 ನನ್ನ ಮಗ ಸುನೀಲ್ ಬೋಸಿಗೆ ಅವಕಾಶ ಮಾಡಿಕೊಡಿ ಅಂತ ಎಚ್ ಸಿ ಮಾದೇವಪ್ಪ ಅವರು ಹೇಳ್ತಾರೆ ಹೀಗಾಗಿ ಎಲ್ಲ ಒಂದು ಕಡೆ ಬೆಳಗಾವಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಮೈಸೂರಲ್ಲಿ ಡಾಕ್ಟರ್ ಯತೀಂದ್ರ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸೌಮ್ಯ ರೆಡ್ಡಿ ಹಾಗೆಯೇ ಚಾಮರಾಜನಗರದಲ್ಲಿ ಕೇಳಿ ಬರ್ತಿರುವಂಥ ಹೆಸರು ಸುನೀಲ್ ಬೋಸ್ ಹೀಗಾಗಿ ಮಕ್ಕಳ ಲೋಕ ಲೋಕಸಭಾ ಲೆಕ್ಕಾಚಾರ ವೀಕ್ಷಕರೇ ಈ ಬಾರಿ ಏ ನೆಕ್ಸ್ಟ್ ಜನ್ರೇಷನ್ಗೆ ಅವಕಾಶ ಮಾಡಿಕೊಟ್ರೆ ಒಳ್ಳೆಯದ ಯಾವ್ಯಾವ ಕ್ಷೇತ್ರದಿಂದ ಯಾರು ಅಭ್ಯರ್ಥಿ ಆದರೆ ಗೆಲುವನ್ನು ದಾಖಲಿಸ್ಬೋದು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು